ಕನ್ನಡದಲ್ಲಿ ಹಲವಾರು ಧಾರಾವಾಹಿಗಳು ಸಾಕಷ್ಟು ವೀಕ್ಷಕರನ್ನು ಹೊಂದಿದ್ದು ಜನರ ಮನಸ್ಸನ್ನು ಕೂಡ ಗೆದ್ದು ಸಾಕಷ್ಟು ಜನಪ್ರಿಯತೆ ಕಂಡುಕೊಂಡಿವೆ. ಇನ್ನು ಇಂತಹ ಧಾರಾವಾಹಿಗಳಲ್ಲಿ ಹಲವಾರು ಜನರು ಪ್ರಮುಖ ಪಾತ್ರದಲ್ಲಿ ನಟಿಸಿ ಸಾಕಷ್ಟು ಖ್ಯಾತಿ ಹಾಗೂ ಅಭಿಮಾನಿಗಳನ್ನು ಗಳಿಸಿದ್ದಾರೆ. ಇಂತಹ ಧಾರಾವಾಹಿಗಳಲ್ಲಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿದ್ದ ಅಗ್ನಿಸಾಕ್ಷಿ ಧಾರಾವಾಹಿ ಕೂಡ ಒಂದು. ಹೌದು, ಈ ಧಾರಾವಾಹಿಯಲ್ಲಿ ಹಲವಾರು ಕಲಾವಿದರುಗಳು ಪ್ರಮುಖ ಪಾತ್ರದಲ್ಲಿ ನಟಿಸಿದ್ದು ಅವುಗಳಲ್ಲಿ ಅಂಜಲಿ ಪಾತ್ರವೂ ಕೂಡ ಒಂದು. ಈ ಅಂಜಲಿ ಪಾತ್ರದಲ್ಲಿ ನಟಿಸುವ ನಟಿಯ ಹೆಸರು ಸುಕೃತ. ಈಗಾಗಲೇ ಅಗ್ನಿಸಾಕ್ಷಿಯ ಅಂಜಲಿ ಪಾತ್ರಧಾರಿಯ ಪರಿಚಯವಿರುತ್ತದೆ. ಈ ಕಿರುತೆರೆಯ ನಟಿಯನ್ನು ದೂರದರ್ಶನ ಸೇರಿದಂತೆ ಸಾಮಾಜಿಕ ಜಾಲತಾಣದಲ್ಲೂ ಕೂಡ ನೋಡಿರುತ್ತೀರಿ. ಇವರು ಅಗ್ನಿಸಾಕ್ಷಿ ಎಂಬ ಧಾರಾವಾಹಿಯ ಮೂಲಕ ಎಲ್ಲರ ಮನೆ ಮಾತಾಗಿದ್ದು ಈ ಧಾರಾವಾಹಿಯ ಮೂಲಕ ಅಂಜಲಿ ಅಂತಲೇ ಸಾಕಷ್ಟು ಫೇಮಸ್ ಕೂಡ ಆಗಿದ್ದಾರೆ. ಇದಾಗಲೇ ಅಗ್ನಿಸಾಕ್ಷಿ ಧಾರಾವಾಹಿ ಮುಕ್ತಾಯಗೊಂಡಿದ್ದು ಅಂಜಲಿ ಪಾತ್ರಧಾರಿಯನ್ನು ಸಾಕಷ್ಟು ಜನರು ಮಿಸ್ ಮಾಡಿಕೊಳ್ಳುತ್ತಿದ್ದಾರೆ. ಸುಕೃತ ಅವರು ಅಗ್ನಿಸಾಕ್ಷಿ ಧಾರಾವಾಹಿಯಲ್ಲಿ ನಾಯಕ ನಟ ಸಿದ್ಧಾರ್ಥ್ ಅವರ ತಂಗಿಯ ಪಾತ್ರದಲ್ಲಿ ನಟಿಸಿದ್ದು ಇವರ ನಟನೆಗೆ ಹಲವಾರು ಅಭಿಮಾನಿಗಳು ಕೂಡ ಫಿದಾ ಆಗಿದ್ದರು. ಆದರೆ ಸುಕೃತ ಅವರು ಅಗ್ನಿಸಾಕ್ಷಿಯ ಧಾರಾವಾಹಿಯನ್ನು ಬಿಟ್ಟು ಬೇರೆ ಯಾವುದೇ ಕಿರುತೆರೆಯ ಕಾರ್ಯಕ್ರಮದಲ್ಲಿ ಅಥವಾ ಧಾರಾವಾಹಿಗಳಲ್ಲಿ ಕಾಣಿಸಿಕೊಂಡಿಲ್ಲ. ಸದ್ಯ ವಿದ್ಯಾಭ್ಯಾಸವನ್ನು ಮುಗಿಸಿರುವ ಸುಕೃತ ಅವರ ಮನೆಯಲ್ಲಿ ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದ್ದಾರೆ ಎಂದು ಕಳೆದ ವರ್ಷದಿಂದ ಸುದ್ದಿಯಲ್ಲಿದೆ. ಇನ್ನು ಸುಕೃತ ಅವರಿಗೂ ಇದೀಗ ಮದುವೆಗೂ ಕೂಡ ಗ್ರೀನ್ ಸಿಗ್ನಲ್ ಅನ್ನು ನೀಡಿದ್ದು ಅದರಿಂದ ಮನೆಯವರು ಹುಡುಗನನ್ನು ಹುಡುಕಲು ಪ್ರಾರಂಭಿಸಿದ್ದಾರೆ. ಸುಕೃತ ಅವರು ಯಾರನ್ನು ಲವ್ ಕೂಡ ಮಾಡಿಲ್ಲ. ಮನೆಯವರೇ ತೋರಿಸಿದ ಹುಡುಗನನ್ನು ಮದುವೆಯಾಗಬೇಕೆಂದು ಈವರೆಗೂ ಯಾವ ಹುಡುಗನನ್ನು ಪ್ರೀತಿ ಕೂಡ ಮಾಡಿಲ್ಲ. ಆದ್ದರಿಂದ ಮನೆಯವರು ಸುಕೃತ ಅವರಿಗೆ ಹುಡುಗನ ಹುಡುಕಾಟದಲ್ಲಿ ಬ್ಯುಸಿಯಾಗಿದ್ದಾರೆ. ಇವರ ಜೊತೆಗೆ ತಮ್ಮ ಅದ್ಭುತ ನಟನೆ ಹಾಗೂ ಸೌಂದರ್ಯದ ಮೂಲಕ ಸನ್ನಿಧಿ ಅಲಿಯಾಸ್ ವೈಷ್ಣವಿ ಅವರು ಇಡೀ ಕರ್ನಾಟಕದ ಗೃಹಿಣಿಯರು ಹಾಗೂ ಟೀನೇಜ್ ಹುಡುಗರ ಹೃದಯ ಗೆದ್ದಿದ್ದು, ಮತ್ತೊಂದೆಡೆ ಸಿದ್ಧಾರ್ಥ್ ಅವರು ಕೂಡ ಯುವ ಪೀಳಿಗೆಗಳ ಹೃದಯಗಳನ್ನು ಕದ್ದಿದ್ದರು. ಇನ್ನು ಈ ಸಮಯದಲ್ಲಿ ನಾಯಕ ನಾಯಕಿಯಂತೆ ತಮ್ಮದೇ ಆದ ವಿಶೇಷ ರೀತಿಯ ನಟನೆಯ ಮೂಲಕ ಹುಡುಗರಿಗೆ ಫೇಮಸ್ ಫೇವ್ರೇಟ್ ಆದ ಅಂಜಲಿ ಅಲಿಯಾಸ್ ಸುಕೃತ ನಾಗರಾಜ್ ಕೂಡ ಯಾರು ಊಹಿಸದ ರೀತಿಯಲ್ಲಿ ಎಲ್ಲರ ಮನ ಗೆದ್ದಿದ್ದ ಅಂಜಲಿ ಪಾತ್ರಧಾರಿ ಸುಕೃತ ನಾಗರಾಜ್ ಅವರು ತನ್ನ ಅತ್ತಿಗೆ ಹಾಗೂ ಅಣ್ಣ ಅವರ ಲವ್ ಗುರು ಆಗಿ ಟಿಪ್ಸ್ ನೀಡುತ್ತಾ ಬಹಳ ಅದ್ಭುತವಾಗಿ ನಟನೆ ಮಾಡಿದ್ದರು. ಆದರೆ ಇಲ್ಲಿ ಒಂದು ಅಚ್ಚರಿಯ ವಿಷಯ ಏನೆಂದರೆ, ಮನೆಯಲ್ಲಿ ಅಂಜಲಿ ಅವರನ್ನು ಬಹಳ ಚಿಕ್ಕ ವಯಸ್ಸಿನ ಅಂದರೆ ಕಾಲೇಜು ಹುಡುಗಿಯ ಪಾತ್ರದಲ್ಲಿ ತೋರಿಸಲಾಗಿತ್ತು. ವೈಷ್ಣವಿ ಅವರಿಗೆ ಹಾಗೂ ಇವರಿಗೆ ಸಾಕಷ್ಟು ವಯಸ್ಸಿನ ಅಂತರವಿದೆ ಎಂದೇ ತೋರಿಸಲಾಗಿತ್ತು. ಆದರೆ ಇವರ ರಿಯಲ್ ಲೈಫ್ನಲ್ಲಿ ಸುಕೃತ ನಾಗರಾಜ್ ಅವರು ವೈಷ್ಣವಿಯರಿಗಿಂತ ಕೇವಲ ಒಂದು ವರ್ಷ ಚಿಕ್ಕವರು ಎಂಬುದು ವಿಶೇಷ. ಹೌದು, ಸುಕೃತ ನಾಗರಾಜ್ ಅವರ ವಯಸ್ಸು 28 ಹಾಗೂ ವೈಷ್ಣವಿ ಅವರ ವಯಸ್ಸು 29. ಸುಕೃತ ನಾಗರಾಜ್ ಅವರು 11 ಮಾರ್ಚ್ 1993 ಜನಿಸಿದ್ದು ವೈಷ್ಣವಿ ಅವರಿಗಿಂತ ಕೇವಲ ಒಂದು ವರ್ಷ ಚಿಕ್ಕವರಾಗಿದ್ದಾರೆ. ಸದ್ಯ ಇದೀಗ ಸುಕೃತ ಅವರ ಮನೆಯಲ್ಲಿ ಗಂಡು ಹುಡುಕುತ್ತಿದ್ದು ಸುಕೃತ ಯಾರನ್ನು ವಿವಾಹ ಆಗಲಿದ್ದಾರೆ ಎಂದು ನೋಡಬೇಕಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ ಹಾಗೂ ಇನ್ನಿತರ ಕನ್ನಡ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.